ಡಿಕೆ ಶಿವಕುಮಾರ್ ವಿರುದ್ಧದ ಕೇಸನ್ನ ಹಿಂದೆ ಕಾನೂನು ಉಲ್ಲಂಘಿಸಿ ಸಿಬಿಐಗೆ ಕೊಟ್ಟಿದ್ರು. ಸಣ್ಣ ಪುಟ್ಟ ಪ್ರಕರಣವನ್ನ ಸಿಬಿಐಗೆ ಕೊಡುವಂತಾಗತ್ತೆ ಬಿರಲಿ. ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕೇಸನ್ನ ಯಡಿಯೂರಪ್ಪನವರ ಕಾಲದಲ್ಲಿ ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅಂತ ಉದಯ್ ಅವರ ಮಾತು. ರಾಜಕೀಯ ದುರುದ್ದೇಶದಿಂದ ಪ್ರಕರಣವನ್ನ ಸಿಬಿಐಗೆ ಕೊಟ್ಟಿದ್ರು. ಕುಮಾರಸ್ವಾಮಿ ಜೋಕರ್ ಪಾತ್ರ ನಿರ್ವಹಿಸುವ ಆಸೆ ಇಟ್ಕೊಂಡಿದ್ರು. ಸಿಂಗಾಪುರ ದುಬೈಗೆ ಹೋಗಿ ಪ್ಲಾನ್ ಕೂಡ ಮಾಡಿಕೊಂಡಿದ್ರು. ಪಾಪ ಅವಕಾಶ ಸಿಗದೆ ಇದೀಗ ಅವರು ಹತಾಶರಾಗಿದ್ದಾರೆ, ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ಉದಯ್ ಕದಲೂರು ಹೇಳಿದ್ದಾರೆ. ಪರ್ಮಿಷನ್ ಆಗಿ ಇನ್ನೊಂದಾಗಲಿ ತಗೊಂಡಿರಲಿಲ್ಲ. ಮತ್ತೆ ನಮ್ಮಲ್ಲೇ ಸಮರ್ಥವಾದ ಪೊಲೀಸ್ ಅಧಿಕಾರಿಗಳಿರುವಾಗ ಸಣ್ಣ ಪುಟ್ಟ ಕೇಸ್ನ ಸಿಬಿಐಗೆ ಕೊಡುವಂಥ ಅಗತ್ಯ ಇರಲ್ಲ. ಇವರು ರಾಜಕೀಯ ದುರುದ್ದೇಶದಿಂದ ಹಿಂದೆ ಕೊಟ್ಟಿದ್ರು. ಈಗ ಎಲ್ಲೋ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಅವ್ರಿಗೆ ಅಧಿಕಾರ ಭಾರಿ ಆಸೆ ಪಟ್ಕೊಂಡಿದ್ರು. ನಾನು ಜೋಕರ್ ಪಾತ್ರ ನಿರ್ವಹಿಸ್ತೀನಿ, ನಮ್ಮದೇ ರೋಲು ಅನ್ನೋದು ಆಸೆ ಪಟ್ಕೊಂಡಿದ್ರು. ಪಾಪ ಕನಸು ಕಂಡು ಬಿಟ್ಟಿದ್ರು. ಸಿಂಗಾಪುರ ಅಲ್ಲಿ ಇಲ್ಲಿ ಹೋಗಿ ದುಬೈಲೆಲ್ಲ ಪ್ಲಾನ್ಗಳು ಮಾಡ್ಕೊಂಡು ಬಂದರು. ಯಾವುದಕ್ಕೂ ಅವಕಾಶ ಸಿಕ್ಕಿಲ್ಲದೆ ಹತಾಸರ ಆಗ್ಬಿಟ್ಟು ಅವ್ರೀಗ ಹತಾಸರ ಆಗ್ಬಿಟ್ಟು ಈಗ ಇಂಥವನ್ನೆಲ್ಲ